ಒಂದೇಂದ್ಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಸರ್ಕಾರದ ಮೂಗು ಹಿಡಿದು ರೈತರ ಸಾಲ ಮನ್ನಾ, ಬಿಎಸ್ವೈಗೆ ಇದೆಲ್ಲಿಯ ವಿಶ್ವಾಸ? ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ ತುಂಬಾ ಲೆಕ್ಕಾಚಾರ ಹಾಕೊಂಡೇ ಈ ರೀತಿ ಹೇಳ್ತಾ ಇರೋಂತಿದೆ. ಅದೇನ್ ಮಾತು ಅಂತೀರಾ? ಆಹಾ, 4-5 ಲಕ್ಷ ರೈತರನ್ನ ಬೆಂಗಳೂರಿನಲ್ಲಿ ಸೇರಿಸಿ ಸರ್ಕಾರದ ಮೂಗು ಹಿಡಿದು ರೈತರ ಸಾಲ ಮನ್ನಾ ಮಾಡಿಸ್ತೀನಿ ಅಂತ ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ಹೇಳಿದ್ದಾರೆ. ಇದೇ ಮಾತನ್ನ ಅದೆಷ್ಟು ಸಾರಿ ಬಿಎಸ್ವೈ ಹೇಳ್ತಾ ಇದ್ದಾರೆ. ಶಿಗ್ಗಾವಿ ತಾಲೂಕಿನ ದಲಿತ ಕಾಲೋನಿ ಮನೆಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರವು ಹಲವು ಹಗರಣಗಳನ್ನ ಮಾಡಿದೆ, ಅವೆಲ್ಲವನ್ನ ಬಯಲು ಮಾಡ್ತೀನಿ ಅಂತ ಗುಟ್ರು ಹಾಕಿದ್ದಾರೆ. ಬಿಎಸ್ವೈ ಪದೇ ಪದೇ ಹೀಗೆ ಹೇಳ್ತಾ ಇರೋದ್ರಲ್ಲೂ ಲೆಕ್ಕಾಚಾರ ಇರುವಂತೆ ಕಾಣ್ತಾ ಇದೆ. ವಿಧಾನಸಭೆ ಚುನಾವಣೆಗೆ 1 ವರ್ಷ ಇರುವ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿದ್ರೆ ಅದರ ಶ್ರೇಯ ಕಾಂಗ್ರೆಸ್ಗೆ ಸಿಗಬಾರದು ಅನ್ನೋ ಆಲೋಚನೆ ಯಡಿಯೂರಪ್ಪನವ್ರದ್ದು. ಅಕಸ್ಮಾತ್ ಯಡಿಯೂರಪ್ಪನವರ ಈ ಮಾತಿಗೆ ಸೆಡ್ಡು ಹೊಡೆಯೋಕೆ ಸಿದ್ದರಾಮಯ್ಯನವರು ಏನಾದ್ರೂ ರೈತರ ಸಾಲ ಮನ್ನಾ ಮಾಡಿಬಿಟ್ರೆ ಅದಕ್ಕೆ ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನನ್ನ ಮಾತಿಗೆ ಬೆದರಿ ಸಾಲ ಮನ್ನಾ ಮಾಡಿದ್ರು ಅಂತ ಬಿಎಸ್ವೈ ಸಾಧಿಸಬಹುದು. ಇತ್ತ ಸಿದ್ದರಾಮಯ್ಯ ಅವರಿಗೆ ಸಂದಿಗ್ಧ ಪರಿಸ್ಥಿತಿ. ರೈತರ ಸಾಲ ಮನ್ನಾ ಮಾಡಿದ್ರೆ ವಿಪಕ್ಷಗಳಿಗೆ ಮಣದಿದ್ದಾರೆ ಅಂತ ಗುಲ್ಲೆಬ್ಬಿಸಬಹುದು. ಮಾಡದೇ ಇದ್ರೆ ಯಡಿಯೂರಪ್ಪನವರು ಈ ರೀತಿ ಮಾತಾಡ್ತಾರೆ. ಇಂಥ ಒಂದು ಆತಂಕ ಸಿದ್ದರಾಮಯ್ಯನವರಿಗೂ ಇದ್ದೇ ಇರುತ್ತೆ. ಒಟ್ಟು ಸಿದ್ದರಾಮಯ್ಯನವರು ಇದೀಗ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹಾಗೆ ಯಡಿಯೂರಪ್ಪನವರು ಕೂಡ ಹೇಳ್ತಾ ಇದ್ದಾರೆ, ಸರ್ಕಾರದ ಮೂಗ್ ಹಿಡ್ದಾದ್ರೂ ರೈತರ ಸಾಲ ಮನ್ನಾ ಮಾಡಿಸ್ತೀನಿ ಅಂತ. ಇದು ನಿಜಕ್ಕೂ ಸಾಧ್ಯನಾ? ಇದು ಸಾಧ್ಯ ಆಗೋಂಗಿದ್ದಿದ್ರೆ ಇಷ್ಟು ದಿನ ಅವ್ರು ಯಾಕೆ ಸುಮ್ಮನಿರ್ಬೇಕಿತ್ತು? ಎನಿವೇಸ್, ನೋಡೋಣ ಸಿದ್ದರಾಮಯ್ಯನವ್ರ ಕೈಲಾಗದೆ ಇರೋದನ್ನ ಬಿಎಸ್ವೈ ಮಾಡ್ತಾರಾ, ಹಾಗೆ ರೈತರ ಸಾಲ ಮನ್ನಾ ಮಾಡಿಸ್ತಾರಾ ಅಂತ. ಸದ್ಯಕ್ಕೆ ಸುದ್ದಿ ಇಷ್ಟು. ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರೂ ಹೇಳ್ಬೇಕನ್ಸಿದ್ರೆ ಧಾರಾಳವಾಗಿ ನಮ್ಗೆ ಕಮೆಂಟ್ ಮಾಡಿ ಕಳಿಸಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.